ನೋಡಿ ಇದು ಪಕ್ಷಿ ಗೂಡು. ಇದು ಪೂಜೆ ಮಾಡುವಾಗೆಲ್ಲ ಸಾಂಬ್ರಾಣಿ ಹಾಕ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ಬೋದು ಇದನ್ನ. ಇವು ಪಕ್ಷಿಗಳಿಗೆ ಮೇವು ಹಾಕದಂತೆ. ಇದು ಪೂಜೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಚಿಕ್ಕ ಚಿಕ್ಕದ್ ಮಾಡಕ್ಕೆ ಅದಿದು. ಮಾನವ ದೇಹವು ಮೂಳೆ ಮಾಂಸದ ತಡಿಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಇವಾಗ ಆಧುನಿಕ ಜೀವನ ಶೈಲಿಗೆ ತುಂಬಾ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಇದು ಡೆವಲಪ್ಮೆಂಟ್ ಪ್ರತಿಯೊಂದು ಫೀಲ್ಡಲ್ಲೂ ಆಗ್ತಾ ಇದೆ. ಅದರ ಜೊತೆಗೆ ಮನುಷ್ಯನ ಜೀವನ ಶೈಲಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ, ಮುಂದೇನೂ ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ಮನುಷ್ಯನ ಆಹಾರ ಪದ್ಧತಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಪ್ರತಿದಿನ ಮನುಷ್ಯನ ಜೀವನ ಶೈಲಿ ಚೇಂಜ್ ಆಗ್ತಾ ಮನುಷ್ಯನ ಆಯಸ್ ಕೂಡ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬಹುಮುಖ್ಯವಾಗಿ ನಾವು ಪ್ರತಿದಿನ ಸೇವಿಸುವಂಥ ಆಹಾರ ಆಗಿರುತ್ತೆ. ಸೊ ಇವತ್ತು ನಾನು ಹೇಳಿಕೊಟ್ಟಿರೋ ವಿಷಯ ಏನು ಅಂತಂದರೆ, ಸುಮಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಮನೆಯಲ್ಲಿ ಮಣ್ಣಿನ ಮಡಿಕೆನ ಯೂಸ್ ಮಾಡ್ತಿದ್ರು. ಇವಾಗೆಲ್ಲ ಸ್ಟೀಲ್ ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಒಂದು ಮಣ್ಣಿನ ಮಡಿಕೆ ಯೂಸ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಈಗ ನಾವು ಅಡುಗೆ ಮಾಡುವಾಗ ತರಕಾರಿ ಎಲ್ಲ ಬೇಯಿಸುವಾಗ ಆವಿ ಹೋಗುತ್ತೆ ನೋಡಿ, ಅದರಲ್ಲಿ ಸಾಕಷ್ಟು ಈ ನ್ಯೂಟ್ರಿಯೆಂಟ್ಸ್ ಈ ಪೋಷಕಾಂಶಗಳು ಏನಿರುತ್ತೆ ಅದೆಲ್ಲ ಆವಿಲೇ ಹೋಗ್ಬಿಡುತ್ತೆ ಈ ಪಾತ್ರೆಗಳೆಲ್ಲ ಯೂಸ್ ಮಾಡುವಾಗ. ಬಟ್ ಈ ಮಡಿಕೆ ಏನ್ ಮಾಡುತ್ತೆ ಅಂದ್ರೆ, ಅಡುಗೆ ಮಾಡುವಾಗ ಆ ಆವಿಯಲ್ಲಿ ಪೋಷಕಾಂಶಗಳನ್ನ ಹೋಗ್ಬಿಡಲ್ಲ, ಅದೆಲ್ಲೇ ಹಿಡಿದಿಟ್ಕೊಳ್ಳುತ್ತಂತೆ. ಹಾಗಾಗಿ ಹಳುಬರೆಲ್ಲ ನೋಡಿ ತುಂಬಾ ವರ್ಷಗಳ ಬದುಕಿರ್ತಾರೆ, ಇನ್ನೂ ಸ್ಟ್ರಾಂಗ್ ಆಗಿರ್ತಾರೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಈ ಮಣ್ಣಿನ ಮಡಿಕೆ ಹೇಗೆ ಮಾಡ್ತಾರೆ ಅಂತ. ನಮ್ಮೂರಲ್ಲಿ ಇನ್ನೂ ಈ ಮಡಿಕೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಏನೇನು ಮಾಡ್ತಾರೆ ಮತ್ತು ಅದನ್ನು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾಣಿಕೆ ಇಟ್ಟು ಕೆಲಸ ಸ್ಟಾರ್ಟ್ ಮಾಡೋದು. ಸಣ್ಣ ಮಗಿನಲ್ಲೇ ನಮ್ಮ ಅಪ್ಪಾಜಿ ಕಸ್ಬಸಿದ್ದು ನಿನ್ನಂಗಿದ್ದಾಗ ಬೇಲೂರು ಹಳೆಬಿಡು ಮಧ್ಯೆ ನಮ್ಗೆ ಹುಟ್ಟಿದವರು. ಇಲ್ಲಿ ಬಂದು 28 ವರ್ಷ ಆಯ್ತು. ಇಲ್ಲಿ ಬಂದು 28 ವರ್ಷ 28 ಚಿಕ್ಕದ್ರಿಂದನೇ ಮಾಡಿ ಕಲ್ತಿದ್ದೀರಿ? ಓ ಸಣ್ಣದ್ರಿಂದಲೇ ನಿನ್ನಂಗೆ ಇದ್ದಂಗೆ ನಾನು ಮಾಡ್ತಿದ್ದು. ನಿಮ್ಮ ಅಪ್ಪ? ನಮ್ಮ ಅಪ್ಪ 15 ವರೆಗೆ ಚಿಕ್ಕಮಗ 15 ವರೆಗೆ ನಂಜಣ್ಣ ಅಂತೇಳಿ ಕಸಬುದಾರ ಅಂದ್ರೆ, ನಮ್ಮ ಅಪ್ಪ ಅವಾಗ ಸಾರಿನ ಚಟ್ಟಿ ಸಾರಿನ ಮಡಿಕೆಲೆ ಊಟ ಮಾಡ್ತಿದ್ದು. ಆಮೇಲೆ ನನಗೆ ಕಸಬು ಕಲಿಸ್ತು, ನಮ್ಮ ಅಣ್ಣ ಕಲಿಲಿಲ್ಲ. ಸಿಟಿ ಡ್ರೈವರ್ ದೊಡ್ಡಪ್ಪನ ಮಗ ಕಣವ ಅಲ್ಲೇ. ಹೌದಾ? ಚಿಕ್ಕಮೂರಲ್ಲಿ. ಇದು ನಮ್ಮ ಮುನೇಶ್ವರ ಸ್ವಾಮಿ ತಾವ ಅಲ್ಲಿ ದೇವಸ್ಥಾನದಲ್ಲೇ ಮಣ್ಣು ತರೋದು, ಅದಕ್ಕಾಗೆ ಬಂದಿದ್ದು ನಾನು. ಇಲ್ಲಿ ಮಣ್ಣು ಸಿಗುತ್ತೆ ಅಂತ ಇಲ್ಲೇ. ಮತ್ ನಾನು ಅಲ್ಲಿ ನಮ್ಮೂರಿಂದ ನಾನು ಸೋಮವಾರಪೇಟೆಗೆ ಸರ್ಕಲ್ಗೆ ಅಲ್ಲಿ ವ್ಯಾಪಾರಕ್ಕೆ ಬಂದ. ಮತ್ತೆ ನಿಮ್ಮೂರ ಅಣ್ಣ ಕರ್ಕೊಂಡ್ ಬಂದು ಇಲ್ಲಿಗೆ ನೀನ್ ಇಲ್ಲೇ ಇರ್ಬೇಕು, ಬಾ ಇಲ್ಲಿ ಕಸಬ್ ಮಾಡ್ಬಂತೆ, ಬಾ ಎಲ್ಲ ಮಣ್ಣೈತಿ ಬಾ ಅಂತ ಹೇಳಿ ಕರ್ಕೊಂಡ್ ಬಂದು ಇಲ್ಲೇ ಕೂಸಿ. ಇದಕ್ಕೆ ಎಲ್ಲ ಮಣ್ಣು ಆಗಲ್ಲ ಅಲ್ಲ? ಬೇಕಾದ ಮಣ್ಣೆ ಬೇಕು. ಇದು ಗೊತ್ತಾಗುತ್ತೆ ಮಣ್ಣೆ ಯಾವ ಮಣ್ಣು ಆಗುತ್ತೆ? ನನಗೆ ಗೊತ್ತಲ್ಲಪ್ಪ. ಇದು ಏನ್ ಮಾಡ್ತಾರೆ? ಅಂದ್ರೆ ಈ ಶೋ ಗಿಡ್ತಾರಲ್ಲ ಅದ ಅಲ್ಲ ಅಣೆಗುಂಬ ಅಂದ್ರೆ ಮದುವೆ ತಾಂಡೋಗ್ತಾರಲ್ಲ ಅಣೆಗುಂಬ. ಮದುವೆಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಇದಕ್ಕೇನ್ ಹೇಳ್ತಾರೆ? ಇದು ತಿರುಗುತ್ತಲ್ಲ, ಇದು ವಿಷ್ಣು ಚಕ್ರ. ಇದನ್ನ ಏನ್ರಲ್ಲಿ ಮಾಡಿರತ್ತಾರೆ? ಫುಲ್ ಬಾಲ್ಸ್ ಚಕ್ರ. ಇದು ಕೃಷ್ಣದ ಚಕ್ರ, ಈ ಕೈಲಿ ಇಟ್ಕೊಂಡಿರ್ತಲ್ಲ ಚಕ್ರ ಕೃಷ್ಣ ಪರಮಾತ್ಮ, ಅದ್ರಲ್ಲೇ ನಾನು ಮಾಡ್ತಾರದು. ಅಲ್ಲ ಇದು ಮರನ? ಇಲ್ಲ ಇಲ್ಲ, ಇದು ಇದೆಲ್ಲ ಕಬ್ಬಿಣ ಹಾಕಿ ಮತ್ತೆ ಇದು ಮಣ್ಣಲ್ಲಿ ಮತ್ತೆ ಸಿಮೆಂಟ್ ನಲ್ಲಿ ಮಾಡಿದ್ದೀನಿ. ಕೆಳಗಡೆ ಬಾಲ್ಸ್ ಎಲ್ಲ ಇದೆಲ್ಲ. ಅದು ಆಗಿನ ಕಾಲದಲ್ಲೆಲ್ಲ ಮಣ್ಣಲ್ಲೇ ಮಣ್ಣಿನ ಮಡಿಕೆನೆ ಯೂಸ್ ಮಾಡ್ತಿದ್ದಲ್ಲ ಅಡಿಗೆ ಮಾಡಕ್ಕೆ. ಈಗೆಲ್ಲ ಪಾತ್ರೆಗಳು ಬಂದ. ನೋಡಿ ಒಂದು ಪಾತ್ರೆ ರೆಡಿ ಆಗೋಯ್ತು. ಬೇರೆ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಒಂದು ಮಾಡ್ಬೋದಾ? ಎರಡು ಗಂಡು ಒಬ್ಳು ಮಗಳು ಕಣಪ್ಪ, ಒಬ್ ದುಬೈಲಿ ಇದ್ದಾನೆ, ದೊಡ್ಡನ ಕಸಬ್ ಮಾಡ್ತಾನೆ, ಮಗಳ ಕಡೂರಿ ಕೊಟ್ಟು ಮದುವೆ ಮಾಡಿ. ಡೈಲಿ ಮಾಡ್ತೀರಾ ಇಲ್ಲ ಯಾರೋ ಆರ್ಡರ್ ಕೊಟ್ರೆ ಮಾತ್ರ ಮಾಡೋದಾ? ಇರೋದೇ ನಮ್ದು ಕಸಬು ಇದೆ ಅಲ್ವಾ, ನಾನು ಮಾಡ್ತಾ ಇರ್ತೀನಿ ಯಾವಾಗ್ಲೂ. ನಾನು ಆರ್ಡರ್ ತಗೊಂಬಂದು ಮಾಡ್ಕೆ ಅಂತ ಇರ್ತೀನಿ. ಇಲ್ಲ ಮೈಸೂರಿಗೆ ಅದೇ ಕಲಾಮಂದಿರ ಹತ್ರ ಮೈಸೂರಿಗೆ ಈ ಮಾಡ್ತೀನಿ ನೋಡಿ. ಈ ತರದಲ್ಲ ಬೇಕಂತ ಶೇಪ್ ಕೊಡಕ್ಕೆ ನಾವು ಮಾಡುವುದಾ? ತೋರಿಸ್ಕೊಡ್ತೀರಾ? ಆಯ್ತಾ?
ನೋಡಿ 5 ನಿಮಿಷದಲ್ಲಿ 2 ಮಿತಿ ಆಗೋಯ್ತು. ಅದು ನಿನ್ನ ಆಸ್ವಾದ ನೀನ್ ಆಗೋತ್ಗೆ ನೀನ್ ಒಂಚೂರು ಮಾಡು ಕುತ್ಕೊಂಡು ಹಂಗೆ ಕೋಲಲ್ಲಿ ತಿರ್ಸಿ ತಿರ್ಗಿಸ್ಕೋಬೇಕಾ? ನಿನ್ನ ಮೇಲೆ ಅಲ್ಲಿ ಬಾರಿ ಪ್ರೀತಿ ಕಂಡ ಇದರಲ್ಲಿ ತಿರ್ಸ್ಕೊಳ್ಳೋದ? ಅದಲ್ಲ ಅದಲ್ಲ ಕುಡಿ ದೇವ್ರೆ ಚೆನ್ನಾಗ್ ಬರ್ಲಪ್ಪ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಮಣ್ಣು ಇದೆಲ್ಲ ಇದೆಯಲ್ಲ, ನೀರ್ ಮಾಡ್ಕೋಬೇಕಾ ಕೈ? ಮೇಲ್ಗಡೆ ಅಲ್ಲಿಂದ ಬರ್ತೀನಿ. ಏರಣೆ ಬರಲ್ಲ, ಚೇತ ಹೋಯ್ತಿದ್ದು. ಟ್ರೈ ಮಾಡ್ಬೇಕು ನಾನೇ ಕಡಿಮೆ ಮತ್ತೆ ನಮ್ಮ ಅಪ್ಪ ಕಲ್ಸಿದ್ದು. ಅಯ್ಯೋ ಅಯ್ಯೋ ಏನ್ ಹೇಗ್ ಬಂದ್ಬಿಡ್ತಾ ಎರಡು ಕೈಲಿ ಅರ್ಧರಿಂದ ಅಷ್ಟಿಂದ ಅಷ್ಟಿಂದ ಚೂರ್ ತಗ ಹಂಗೆ ತಗೊಂಡ್ ತಗೊಂಡ್ಮೇಲೆ ಮತ್ತೆ ಬೆಳ್ಳ ಒಳಗಡ್ಬಿಟ್ಟ. ಅಯ್ಯೋ ಅಯ್ಯೋಪ್ಪ, ಇದು ನಮ್ಮ ಅಪ್ಪಾಜಿ ಕಲ್ಸಿದ್ದಂದ್ರೆ ನಮ್ಮ ಅಣ್ಣನ ಕಲಿಲ್ಲ. 7 ಜನ ನಮ್ಮ ಅಣ್ಣಗ ಮಕ್ಕಳು, ಸಣ್ಣ ಮಗ ಅಂತೇಳಿ ನನಗೆ ಕಲ್ಸ್ಬಿಡ್ತು. ನನಗೆ ಬರ್ತಾ ಇಲ್ಲ, ನಾನು ಅವಾಗಿಂದ ಮಾಡಿ 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 ಒಂದು ಶೇಪಿಗೆ ತಂದಿದ್ದೀನಿ. ಈಸಿ ಇಲ್ಲ ಕೆಲಸ, ಕಷ್ಟ ಇದೆ, ಸಿಕ್ಕಾಪಡೆ ಕಷ್ಟ ಇದೆ. ಒಂದು ಮಡಕೆ ಮಾಡದೆ, ಫಸ್ಟ್ ಟೈಮ್, ಫಸ್ಟ್ ಟ್ರೈ. ಇಷ್ಟು ಮಾಡಕ್ ಯಾರ ಕೈಲಿ ಆಗಲ್ಲ. ಗ್ರಾಮೀಣ ಪ್ರತಿಭೆಗಳು ಎಲ್ಲ ಮಾಡ್ತಿದ್ದೆ ಎಲ್ಲ, ಏನ್ ಬೇಕಾದ್ರೆ ಚೆನ್ನಾಗಿ ಮಾಡಿದೆ ಬಿಡಪ್ಪ, ನನಗೆ ಒಪ್ಪಿಗೆ ಆಯ್ತು. ಬೇಯಿಸ್ಬಿಟ್ಟು ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೀನಿ. ಮಗ ಮಾಡಿರೋದು ಹೇಳ್ಕೊಡಿ ನೋಡಿ, ಇದು ನಾನ್ ಮಾಡಿರೋದು, ಇದು ಅವ್ರು ಮಾಡಿರೋದು ನೋಡಿ. ಇದಾದ್ಮೇಲೆ ಫೈನಲಿ ಇದಾದ್ಮೇಲೆ ಇದು ಬೇಯಿಸಿರೋದಲ್ಲ ನೋಡಿ, ಇದು ಬೇಯಿಸಿರೋದು. ಬೇಯಿಸಾದ್ಮೇಲೆ ಈ ತರ ಹೂ ಹಾಕ್ಬಿಟ್ಟು ಇಡ್ಬೋದು ಮನೇಲಿ. ಬೇರೆ ಯಾವ್ಯಾವ ಮಾಡಿಟ್ಟಿರೋ ಇದಾವ ನೋಡಿ, ಇದು ಮಣ್ಣು, ಇದು ಹೊರಗಡೆಯಿಂದ ಮಣ್ಣು, ಇದನ್ನ ತಂದು ತುಣಿದು 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 ಒಂದು ಹದ ಮಾಡಿ ಇಟ್ಕೋಬೇಕು. ಇದು ಬೇಯಿಸಿರೋದವ, ಎರಡು ಬೇಯಿಸಿರೋದೆ. ಕಲರ್ ಹೊಡೆದಿರೋದ? ಇದು ಕಪ್ಪು ಕಲರ್ ಬೇಕು ಅಂತಾರಲ್ಲ, ಕಪ್ಪು ಕಲರ್, ಇದು ಕೆಂಪು ಕಲರ್. ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ. ಅದು ಮಣ್ಣಿನ ಮಡಕೆ ಮಾಡಿ ಬೇಯಿಸಿ ಇಟ್ಟಿರ್ತಾರೆ, ಯಾವ ಕಲರ್ ಬೇಕೋ ಅದನ್ನ ತಗೋಬೋದು. ಯಾವ ಸೈಜು, ಪ್ರತಿಯೊಂದು ಸೈಜು ಸಿಗುತ್ತೆ, ಚಿಕ್ಕದ್ರಿಂದ ದೊಡ್ಡ ಪಾತ್ರೆವರೆಗೂ ಸಿಗುತ್ತೆ. ಬೇರೆ ಏನೇನಿದೆ ನೋಡೋಣ ಬನ್ನಿ. ನಿಜ ಕೆಲಸ ಎಷ್ಟು ಕಷ್ಟ ಇದೆ ಅಂದ್ರೆ, ಎಲ್ರು ಕಲಿತೀವಿ ಅಂದ್ರೆ ಎಲ್ರಿಗೂ ಬರಲ್ಲ. ಸರಸ್ವತಿ ಹೊಲಿಯೋರಿಗೆ ಮಾತ್ರ ಹೊಲಿಯೋದು, ಎಲ್ಲರಿಗೂ ಹೊಲಿಯಲ್ಲ. ಬೇರೆ ಏನೇನು ಡಿಸೈನ್ ಮಾಡಿದಾರೆ ತೋರಿಸ್ತೀನಿ ಬನ್ನಿ. ಇದು ಇನ್ನೊಂದು, ಇದು ಅವ್ರ ಮಗ ಮಾಡೋದಂತೆ. ಎಲ್ಲ ಮಾಡಿ ಇಟ್ಟಿದಿರಲ್ಲ, ಇದು ಪಕ್ಷಿ ಗೂಡಲ್ಲ. ಇದೆಲ್ಲ ಫುಲ್ಲು ಸಾಂಬಾರ್ ಮಾಡೋದು, ಜೇನ್ ಮಡಿಕೆ. ಇದು ರೊಟ್ಟಿ ಹೆಂಚು, ಪಕ್ಷಿಗೆ ಮೇವ್ ಹಾಕೋದು. ಇದು ನೀರ್ ಹಾಕ್ಬಿಟ್ಟಿಟ್ರೆ ಇರುತ್ತಾ? ಇರುತ್ತೆ. ಇದು ಅರಣ್ಯಗುಂಬ, ಇದು ಮದುವೆ ಇದಕ್ಕೆಲ್ಲ ಪೂಜೆ ಕುಡಿಕೊಳ್ಳ ಅರಣ್ಯಗುಂಬ ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಇದು ಸಾಂಬ್ರಾಣಿ ಹಾಕೋದು ದೇವ್ರಿಗೆ, ಸಾಂಬ್ರಾಣಿ ಹಾಕೋದು. ಹೂವಿನ ಪಾಟು ಗಿಡ ಹಾಕೋದು, ಗಿಡ ಹಾಕ್ಬಿಟ್ಟು ಇಡೋದು. ಇದೆಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ? ಇದು ನಾನು 120 ಮಾರೋದು, ಗೊತ್ತಿದ್ದವರಿಗೆ ಒಂದು 50 ರೂಪಾಯಿ ಕೊಡ್ತೀನಿ. ಈಗ ನಾನು ಏನಾರು ಕಳ್ಸಿದ್ರೆ ಎಷ್ಟು ಕೊಡ್ತೀರಾ? 50 ರೂಪಾಯಿ. 50 ರೂಪಾಯಿಗೆ 50% ಡಿಸ್ಕೌಂಟ್? ಓಕೆ. ಇಲ್ಲಿಗೆ ಬಂದು ತಗೊಂಡು, ಇಲ್ಲಿಗೆ ಬಂದು ತಗೊಂಡು ಹೋಗ್ಬೇಕು ನೋಡಿ. ಯಾರಿಗಾರು ಏನಾದ್ರೂ ಬೇಕು ಅಂದ್ರೆ ನಮ್ಮ ಚಾನಲ್ ಹೆಸರು ಹೇಳಿ 50% ಅವ್ರಿಗೆ 120 ರೂಪಾಯಿ ಹೇಳ್ತಾವ್ರೆ, 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾರೆ. ನೀವು ನನ್ನೇ ಕಾಂಟ್ಯಾಕ್ಟ್ ಮಾಡಿ, ನಾನೇ ಇವ್ರು ಕಾಂಟ್ಯಾಕ್ಟ್ ಬೇಕಾದ್ರೆ ಕೊಡ್ತೀನಿ, ಏನ್ ಬೇಕೋ ತಗೊಂಡು ಹೋಗಿ. ಇದು ವಾಜು ಶೋಕೇಶ್, ಇದು ಮನೆಯಲ್ಲಿ ಮನೆ ಒಳಗಡೆ ಪೇಂಟಿಂಗ್ ಮಾಡೋದಕ್ಕೆ, ಇಲ್ಲಿ ಎಲ್ಲ ಪೇಂಟಿಂಗ್ ಮಾಡ್ಬೇಕು ಕ್ಲೀನ್ ಆಗಿ. ಇದೆಲ್ಲ ಡಿಸೈನ್ ಮಾಡಿರೋದಲ್ಲ, ಕೈಲಿ ಮಾಡಿರೋದು, ಕೈಲಿ ಮಾಡಿ ಬೇಯಿಸಿರೋದು ಫುಲ್. ಇದೆಲ್ಲ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀರಾ? ಇದು ಜೈನ್ ಮಡಿಕೆ, ಇದು ರಾಣಿ ಒಳಕ್ಕೆ ಅರ್ಥೋತ ಮತ್ತೆ ಐತೋತ ಸಣ್ಣ ಸಣ್ಣ ಒಳಕ್ಕೆ ಈ ತರ ಇಡೋದು. ಓಕೆ. ಸೂರ್ಲಭ್ಯ 500 ಕೇಳಿದ್ರು ಕೊಟ್ಟು ಕಳ್ಸಿ ಕೊಟ್ಟು.
ಎಷ್ಟು ವಾಜ್ಗೆಲ್ಲ ಎಷ್ಟು ಚಾರ್ಜ್ ಮಾಡ್ತೀರಾ? ಕೊಡ್ತೀನಿ ನಾನು, ಅದನ್ನ ತಗೊಂಡೋಗಿ ಐನೂರಕ್ಕೆ ಮಾರಾದ 250 ರೂಪಾಯಿ ಕೊಡ್ತೀನಿ, 200ಕ್ಕೂ ಕೊಡ್ತೀನಿ, ತೊಂದ್ರೆ ಇಲ್ಲ. ಅದೇ ಇಲ್ಲಿಗೆ ಬಂದು ತಗೊಂಡೋಗ್ಬೇಕು, ಇಲ್ಲಿಗೆ ಬಂದು ತಗೊಂಡೋಗ್ಬೇಕು. ನಾವು ಅದೇ ಮೈಸೂರು ಕಲಾಮಂದಿರ ಅಲ್ಲಿಗೆ ಕೊಡೋದು, ಅಲ್ಲಿ ಇಲ್ಲಿಂದ ತಗೊಂಡೋಗ್ತಾರೆ ಅವರು. ವಾಜಲ್ಲು ಬೇರೆ ಬೇರೆ ಸೈಜ್ ಮಾಡ್ಕೊಡ್ತೀರಾ? ಎಲ್ಲ ಸೈಜ್ಗಳು ಇದಾವೆ, ಆ ಸೈಜ್ ಇದಾವೆ. ಇದು ಚಿಕ್ಕ ಸೈಜ್, ಸ್ಟ್ಯಾಂಡಿಂಗ್ ಬರ್ತಿದ್ದು ಈ ತರ ಬರುತ್ತೆ, ಸ್ಟ್ಯಾಂಡಿಂಗ್ ಬರುತ್ತೆ ಕೆಳಗಡೆ. ಮತ್ತೆ ಆನೆ ಕುದುರೆ ಮಾಡ್ತೀನಿ, ಇದು ಮುಖ ಮಾಡಿ ಆನೆ ಕುದುರೆ, ಆನೆ ಕುದುರೆ ಮುಖ ಬರೋ ತರ ಅದು ಮಾಡ್ತೀನಿ. ಯಾವ ತರ ಡಿಸೈನ್ ಬೇಕೋ ಆ ತರ ಮಾಡ್ಕೊಡ್ತೀನಿ, ಯಾವ ತರ ಬೇಕಾದ್ರೂ ಮಾಡ್ಕೊಡ್ತೀನಿ. ಓಕೆ ನೋಡಿ, ಇದು ಪಕ್ಷಿಗಳು, ಮನೆ ಹತ್ರ ಬೇಕಾದ್ರೆ ಇದನ್ನ ಇಟ್ಕೋಬಹುದು, ಪಕ್ಷಿಗಳಿಗೆ ಒಂದು ಮನೆ ಕಟ್ಕೊಂಡಂಗೆ ಆಗುತ್ತೆ. ಇದು ಪೂಜೆ ಮಾಡುವಾಗೆಲ್ಲ ಸಾಂಬ್ರಾಣಿ ಹಾಕ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ಬೋದು ಇದನ್ನ. ಇದು ಪಕ್ಷಿಗಳಿಗೆ ಮೇವ್ ಹಾಕದಂತೆ, ಇದು ಪೂಜೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಚಿಕ್ಕ ಚಿಕ್ಕದ್ ಮಾಡೋಕ್ಕೆ ಅದಿದು. ಇದನ್ನೆಲ್ಲ ಆಲ್ಮೋಸ್ಟ್ ಮಂಗಳೂರು ಸೈಡಿಗೆ ಜಾಸ್ತಿ ಕೊಡ್ತಾರಂತೆ. ಇದು ಏನು ಸಾಂಬಾರ್ ಮಾಡ್ಕೇನಾ? ಸಾಂಬಾರ್ ಮಾಡ್ತೀನಿ. ಕಣ್ಣು ಪಕ್ಷಿಗಳಿಗೆ, ಪಕ್ಷಿಗಳು ಕಣ್ಣೆಲ್ಲ ಮಾಡಿದಿರಲ್ಲ, ಬೇಸಿದ್ಮೇಲೆ ಅದ ಫುಲ್ ಕೆಂಪು ಬರುತ್ತೆ. ಏನ್ ಮಾಡೋದು? ಪಾಟ್ಗಳು ಮಾಡ್ತಿವಲ್ಲ, ಅದ ಮತ್ತಿದ್ರ ಮೇಲೆ ಇಟ್ಕೊಂಡು ಕುತ್ಕೊಂಡು ರೆಡಿ ಮಾಡೋದು. ಎಕ್ಸ್ಟ್ರಾ ಡಿಸೈನ್ ಎಲ್ಲ ಮಾಡೋದು ಅಂದ್ರೆ ಅದ್ರ ಮೇಲೆ ಇಟ್ಕೊಂಡು ಮಾಡೋದಲ್ಲ, ಫುಲ್ ಅದ್ರ ಮೇಲೆ. ಯಾವ್ದಾದ್ರು ಮಡಿಕೆ ಬೇಕು ಅಂತ ಅಂದ್ರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದು, ಇವ್ರ ಹೆಸರು ರಂಗಪ್ಪ ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನೀವು ನಮ್ಮ ಹೆಸರು ಹೇಳಿದ್ರೆ 1% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಬೇಕಾದವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈಗ ನನಗೇನು ಗಿಫ್ಟ್ ಕೊಡಲ್ವಾ? ಗಿಫ್ಟ್ ಕೊಡ್ತೇನೆ ಸರ್, ಎರಡು ಹಕ್ಕಿ ಗೂಡು ಕೊಡ್ತಾ ಇದ್ದಾರೆ. ನಾನು ಇನ್ನು ತಗೊಂಡೋಗಿ ಮನೆ ಹತ್ರ ಇಡ್ತೀನಿ, ಯಾವ್ದಾದ್ರು ಹಕ್ಕಿಗಳು ಬಂದರೆ ಜೀವನ ಮಾಡ್ಬೋದು. ಎರಡು ಹಕ್ಕಿಗಳು, ಎರಡು ಫ್ಯಾಮಿಲಿ ಇರ್ಬೋದಾ? ಓಕೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಧನ್ಯವಾದಗಳು.